ಈಗಾಗಲೇ ಕೆಪಿಸಿ ಅಧ್ಯಕ್ಷರಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮುಖಂಡರುಗಳು ಶಾಸಕರು ಅದರ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಸಮಯ ಸಂದರ್ಭ ಬರುವಾಗ ವರಿಷ್ಠರು ಅದಕ್ಕೆ ಬಗ್ಗೆ ಹೇಳ್ತಾರೆ. ಈಗ ನಮ್ಮ ಮುಂದೆ ಇರೋ ಸವಾಲುಗಳು ಅಂತ ಹೇಳಿದ್ರೆ, ಜನ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 136 ಸೀಟ್ ಕೊಟ್ಟಿದ್ದಾರೆ. ಒಂದು ವಿಶ್ವಾಸದ ಮೇಲೆ ಅಭಿವೃದ್ಧಿ ಪರ, ಹಾಗೂ ನಾನು ಹೋದ ಹೇಳಿದೆ ನಾವು ಸಭೆಯಲ್ಲಿ, ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಜನ ಕೊಟ್ಟಂಥ ಆಶೀರ್ವಾದ ಒಪ್ಪಿಕೊಂಡು ಜನಪರ ಕಾರ್ಯಕ್ರಮ ನಮ್ಮ ಆದ್ಯತೆ, ಜನಪರ ಕಾರ್ಯಕ್ರಮ ನಮ್ಮ ಸಂಕಲ್ಪ. ಆ ಹಿನ್ನೆಲೆ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. 5 ತಿಂಗಳು ಆಗಿದೆ ಈಗ ನಮ್ಮ ಸರ್ಕಾರ ಬಂದು, 5ನೇ ತಿಂಗಳಿದು. 4 ಗ್ಯಾರಂಟಿಗಳಾಗಿ ನಾವು ಅನುಷ್ಠಾನ ತಂದಿದ್ದೀವಿ. ನಮ್ಮ ಮುಂದಿನ ಚಿಂತನೆ ಹೇಳಿದ್ರೆ, ಈ ಅಭಿವೃದ್ಧಿ ಏನೇ ಕಾರ್ಯಕ್ರಮಗಳು ಹಾಕೋಬೇಕು ಅದು ಮಾಡ್ತೀವಿ ನಾವು. ಮತ್ತು ಮುಂದೆ ಬರುತ್ತೆ ಲೋಕಸಭಾ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಅದ್ರ ಬಗ್ಗೆ ನಾವು ಪೂರ್ವ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಈಗಾಗಲೇ. ಈಗ ಸದ್ಯಕ್ಕೆ ಆ ವಿಷಯ ಚರ್ಚೆ ಅದಕ್ಕೆ ಯಾವುದು ಹೇಳಲಿಕ್ಕೆ ನಾನು ತಯಾರಿಲ್ಲ. ಪಕ್ಷದಲ್ಲಿ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರಿಗೆ, ಯಾರು ಮಂತ್ರಿ ಇರಬೇಕು, ಯಾರು ಬೇರೆ ಅಧಿಕಾರ ಸಿಗಬೇಕು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲ ಮಂತ್ರಿಮಂಡಲ ಈಗಾಗಲೇ ಸಂಪೂರ್ಣವಾಗಿ ಆಗಿದೆ. ಸದ್ಯಕ್ಕೆ ನಮ್ಮ ಮುಂದೆ ಇರೋದು ಅಭಿವೃದ್ಧಿ ಕಾರ್ಯಕ್ರಮಗಳು, ಜನಸೇವೆ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಹಾಗೇನು ಚರ್ಚೆ ಮಾಡೋಕ್ಕೆ ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ತಗೊಳ್ತಾರೆ. ಮೈಸೂರು ದಸರಾ ಒಳಗೆ ಹೊರಟಿದ್ರು ಅಲ್ಲ, ದಸರಾ ಅಲ್ಲ ಅದು, ಅದು ಕ್ಯಾನ್ಸಲ್ ಅಂತ ಹೇಳಿದ್ರೆ ಈಗ ಕೆಲವರು ಹೋಗಿದ್ದಾರೆ, ಕೆಲವರು ಬೇರೆ ಕಡೆ ಹೋಗಿದ್ದಾರೆ. ಅದರಿಂದ ಒಟ್ಟಾಗಿ ಹೋಗ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ, ದಸರಾ ನೋಡ್ಕೊಂಡು ಮಾಡೋಣ ಅಂತ. ಯಾಕಂದ್ರೆ ನಮ್ಮ ಈ ಸಲ ಲಾಸ್ಟ್ ಟೈಮ್ 2 ವರ್ಷ ಕೊರೋನಾ ಇದರಿಂದ ಸ್ವಲ್ಪ ಸರಿ ಇರಲಿಲ್ಲ, ಈ ಸಲ ನಮ್ಮ ಸರ್ಕಾರ ಬಂದಿದೆ ಅಂತಲ್ಲ ದಾಸಕ್ಕೆ. ಅದರಿಂದ ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ. ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ನಾವು ನಮ್ಮ ಸರ್ಕಾರಕ್ಕೆ ಜನ ಏನು ಆಶೀರ್ವಾದ ಮಾಡಿದ್ದಾರೆ ಅದರ ಮೂಲಕ ಒಳ್ಳೆ ಸರ್ಕಾರ, ಭ್ರಷ್ಟಾಚಾರ ರಹಿತ ಸರ್ಕಾರ ನಾವು ಕೊಡ್ತೀವಿ, ಅದು ನಮ್ಮ ಸಂಕಲ್ಪ. ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳಿಗೆ ವೀಕ್ಷಕರನ್ನ ಮಂತ್ರಿಗಳನ್ನ ನೇಮಕ ಮಾಡಿದ್ದಾರೆ KPCC ಅಧ್ಯಕ್ಷರು. ಮೊನ್ನೆ ಹಾವೇರಿಯಲ್ಲಿ ಕೂಡ ನಮ್ಮ ಸಭೆ ಆಯಿತು. ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಮಂತ್ರಿಗಳು ಸಭೆಗಳು ಮಾಡ್ತಾ ಇದ್ದಾರೆ. ಶಾಸಕರನ್ನ, ಮಾಜಿ ಶಾಸಕರನ್ನ, ಬ್ಲಾಕಿನ ಅಧ್ಯಕ್ಷರುಗಳನ್ನ, ಕಾರ್ಯಕರ್ತರನ್ನ ಭೇಟಿ ಮಾಡಿ ಒಂದು ಪ್ಯಾನಲ್ ಅನ್ನು ತಯಾರು ಮಾಡ್ಬೇಕಂತ ನಾವು ಈಗಾಗಲೇ ಹೇಳಿದ್ದೀವಿ. ಇನ್ನೊಂದು 10 ದಿವಸ ಒಳಗಡೆ ಎಲ್ಲ ಮಂತ್ರಿಗಳು, ವೀಕ್ಷಕರು ಪ್ಯಾನಲ್ ಅನ್ನು KPCC ಅಧ್ಯಕ್ಷರಿಗೆ ಸಬ್ಮಿಟ್ ಮಾಡ್ತಾರೆ. ನಂತರ KPCC ಅಧ್ಯಕ್ಷ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ AICC ಜನಸೀಟ್ ಸುಜಿ ಅವರು ಚರ್ಚೆ ಮಾಡಿ ಆ ಪಟ್ಟಿಯನ್ನು ವರಿಷ್ಠರಿಗೆ ರವಾನೆ ಮಾಡ್ತಾರೆ. ಜನವರಿ ಮೊದಲೇ ವಾರದಲ್ಲಿ ಪಟ್ಟಿ ಬಿಡುಗಡೆ ಆಗತ್ತಂತ ವಿಶ್ವಾಸ ಇದೆ. ಈಗಾಗಲೇ ನಾನು ಹೇಳಿದೆ, ವೀಕ್ಷಕರನ್ನ 2ನೇ ಬಾರಿ ಹೇಳ್ತಾ ಇದ್ದೀನಿ, ವೀಕ್ಷಕರ ನೇಮಕ ಮಾಡಿದ್ದೀವಿ. ಆ ವೀಕ್ಷಕರು ಎಲ್ಲಾನ ಭೇಟಿ ಮಾಡ್ತಾರೆ. ಹೂಸ್ ದ ಬೆಸ್ಟ್, ಯಾರು ಗೆಲ್ಬೋದು ಅವ್ರಿಗೆ ಅವಕಾಶಗಳು ಸಿಗುತ್ತೆ. ಆದರೆ ಅದ್ರ ಮುಂಚೆ ಪಕ್ಷದ ಮುಖಂಡರನ್ನ, ಕಾರ್ಯಕರ್ತರನ್ನ, ಶಾಸಕರನ್ನ, ಮಾಜಿ ಶಾಸಕರನ್ನ, ಮಾಜಿ ಸಂಸದರನ್ನ, ಪಕ್ಷದ ಎಲ್ಲ ಹಂತದ ಮುಖಂಡರುಗಳನ್ನ ಭೇಟಿ ಮಾಡಿ ಅವ್ರ ಜೊತೆ ಅಭಿಪ್ರಾಯ ಅವ್ರು ತಿಳ್ಕೊಂಡು ಒಂದು ಪ್ಯಾನಲ್ ಆಫ್ ನೇಮ್ಸ್, ಒಂದು ಪಟ್ಟಿನ ಪ್ರತಿಯೊಬ್ಬ ವೀಕ್ಷಕರು ಕೊಡ್ತಾರೆ. ಅದರ ಮೇಲೆ ಮತ್ತೆ AICC ಕೂಡ ಸರ್ವೆ ಆಗುತ್ತೆ, KPCC ಕೂಡ ಸರ್ವೆ ಆಗುತ್ತೆ. ಅದ ನಂತರ ಆ ಪಟ್ಟಿಯನ್ನು ಡೆಲ್ಲಿಗೆ ಎಲೆಕ್ಷನ್ ಕಮಿಟಿ ಕಳಿಸ್ಕೊಡ್ತಾರೆ. 1st ವೀಕಲ್ಲಿ ಬಹುಶಃ ಪಟ್ಟಿ ಬಿಡುಗಡೆ ಆಗತ್ತಂತ.